ಎಸ್ ನೀವು ಹೇಳ್ತಾ ಇರೋದನ್ನ ಗಮನಿಸಿದ್ರೆ ಪುಲ್ಕೇಶ್ ನಗರ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಬೇಕು ಅಂದ್ರೆ ಆಮಾದ್ಮಿ ಅವಕಾಶ ಕೊಡಬೇಕು ಆಮ್ ಆದ್ಮಿ ಪಾರ್ಟಿಗೆ ಅವಕಾಶ ಕೊಟ್ಟರೆ ಪುಲ್ಕೇಶ್ ನಗರದ ಪ್ರತಿ ಸ್ಕ್ವೇರ್ ಫೀಟ್ ಕೂಡ ಕೆಜಿಎಫ್ ಟೈಪ್ ಅದು ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಅಭಿವೃದ್ಧಿ ಮಾಡಿದ್ರೆ ಕಸಮುಕ್ತ ಪುಲ್ಕೇಶ್ ನಗರ ಮಾಡಿದ್ರೆ ಗೋಲ್ಡ್ ಗೋಲ್ಡ್ ಮೈನ್ ಅದಕ್ಕಿಂತ ಕೂಡ ಅದ್ಭುತವಾದಂತ ವ್ಯವಸ್ಥೆ ನಿಮ್ಮಲ್ಲಿ ನೀವು ರೂಪುಗೊಳ್ಳುತ್ತೆ ಅಂತ ಹೇಳ್ತಿದಿರಿ ಖಂಡಿತವಾಗಿ ತುಂಬಾ ಪ್ರತಿಭೆಗಳಿದ್ದಾರೆ ಟ್ಯಾಲೆಂಟೆಡ್ ಪೀಪಲ್ಸ್ ಪುಲ್ಕೇಶ್ ನಗರ ಇದ್ದಾರೆ ಆ ದಿಸಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಬಟ್ ಇವೆಲ್ವೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ ನಿಮ್ಗಿದೆಯಾ ಅಂತ ಅಬ್ದುಲ್ ಕಲಾಂ ಹೇಳಿದ್ದಾರೆ ಹ್ಞೂ ಕನಸು ಕಾಣಬೇಕು ಹ್ಞೂ ಫಸ್ಟು ಕನಸು ಕಾಣಬೇಕು ಅಂತ ಅದನ್ನು ಸಾಕಾರಗೊಳಿಸೋದ್ ಕೆಲಸ ಹಾಗೆ ಆಗುತ್ತೆ ಸೊ ಆಮೇಲೆ ನಾನು ಬೆಂಗಳೂರಿಗೂ ಮತ್ತು ದೆಹಲಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ದೆಹಲಿಯ ಗದ್ದುಗೆನ ಆಮ್ ಆದ್ಮಿ ಪಾರ್ಟಿ ಹಿಡಿದಿದೆ ಕಾಂಗ್ರೆಸ್ನ ಈನಾಯವಾಗಿ ಸೋಲ್ಸಿದ್ರು ಒಂದು ಎಮ್ ಎಲ್ ಇಲ್ಲ ಕಾಂಗ್ರೆಸ್ಗೆ ಹೌದು ಬಿ ಜೆ ಪಿ ಎಮ್ ಎಲ್ ಎಂಟು ಜನ ಫಸ್ಟ್ ಟೈಮ್ ಮೂರು ಜನ ಇದ್ರೆ ಎಂಟು ಜನ ಬಿ ಜೆ ಪಿಯನ್ನು ಕೂಡ ಈನಾಯವಾಗಿ ಸೋಲ್ಸಿದ್ರಿ ಕಾಂಗ್ರೆಸ್ನ ನಾಪತ್ತೆ ಮಾಡಿದಿರಿ ಇದು ಬೆಂಗಳೂರು ರಿಪೀಟ್ ಆಗುತ್ತಾ ಖಂಡಿತವಾಗ್ಲೂ ಆಗತ್ತೆ ನೋಡಿ ಬೆಂಗಳೂರಿನ ಜನ ಬಹಳಷ್ಟು ಪಾರ್ಟಿಗಳನ್ನು ನೋಡಿದ್ದಾರೆ ಇವಾಗ ಕಾಲಮಾನ ಚೇಂಜ್ ಆಗಿದೆ ಒಂದು ಜಾತಿಗೆ ಕಟ್ಟು ಬಿದ್ದು ಒಂದು ಧರ್ಮಕ್ಕೆ ಕಟ್ಟು ಬಿದ್ದು ಓಟ್ ಹಾಕುವಂತ ಒಂದು ಕಾಲ ಹೋಗೇ ಹೋಗತ್ತೆ ಅದು ಹೋಗಲೇಬೇಕಲ್ವಾ ಯಾವತ್ತಾದ್ರೂ ಹಳೆ ನೀರು ಹೋಗಿ ಹೊಸ ನೀರು ಬರಲೇಬೇಕು ಈಗ ನಾವು ಹೇಳುವಂಥದ್ದು ಇಷ್ಟೇ ನೀವು ಚುನಾವಣೆ ಅನ್ನೋಂಥದ್ದು ಐದು ವರ್ಷಕ್ಕೊಂದ್ಸಲ ಬರ್ತಾ ಇದೆ ಈ ಚುನಾವಣೆನ ಚುನಾವಣೆ ಆಗೇ ನೋಡೋದಾದ್ರೆ ನೀವು ಮತ್ತೆ ಹಳೆ ಕತೆಗಳನ್ನೇ ಮಾಡ್ತೀರಾ ಮತ್ತೆ ಐದು ವರ್ಷ ಮತ್ತೆ ಅವ್ರನ್ನೇ ಬೈಬೇಕು ಈ ಚುನಾವಣೆಯಲ್ಲಿ ನೀವು ಬದಲಾವಣೆಯನ್ನ ಮಾಡಬೇಕು ಬದಲಾವಣೆ ಮಾಡಿದಾಗ ಮಾತ್ರ ನಮ್ಗೆ ಮುಂದಿನ ಮುಂದಿನ ಬದುಕು ಬದಲಾವಣೆ ಆಗುತ್ತೆ ಇದನ್ನ ಚುನಾವಣೆನೆ ಅಂತ ಇಟ್ಕೊಂಡಿದ್ರೆ ನೀವು ಚುನಾಯಿಸ್ಲಿಕ್ಕೆ ಯಾರೊಬ್ರು ಇದ್ದೇ ಇದ್ದಾರೆ ಹಳೊಬ್ರನ್ನೇ ನೀವು ಆರಿಸ್ಬೋದು ಚುನಾವಣೆ ಮಾಡ್ಬೋದು ಬದಲಾವಣೆ ಮಾಡುವಂತ ಒಂದು ಅವಕಾಶ ಐದು ವರ್ಷ ಆದಮೇಲೆ ಬಂದಿದೆ ಜನಕ್ಕೆ ಆ ಬದಲಾವಣೆನ ಮಾಡ್ಬೇಕು